We are all from BITS Pilani. BITS Pilani is a university in Rajasthan. We are all in the world. We are all in the world. She not there how many years back? 100 years back. 40 years back. So the good thing is now we know Yellar Jatano Kachik for the debate. Meet Mash Bastiri. Dr. Rakesh Surina, I know 2015 meet Mash after a long time. Now Facebook and Yellar friends like this. Because of WhatsApp and Facebook. Like I was telling you, you know, lots of people we got to know where they are and they are well wishers. So, Facebook is a little late, I will say something, but they are the connection. I have a computer ship for the day. I have a computer ship for the day. This was in 2015, and it was not, you know, videos of the lecture. Right, right. So, I saw how Yella was a school and day. ಇವರು ಬೆಂಗಳೂರಲ್ಲೇ ಇರ್ತಾರೆ. ಇವರು ಒರಿಜಿನಲಿ ಫ್ರಮ್ ಹರಿಯಾಣ, ಬಟ್ ಮ್ಯಾರಿಡ್ ಟು ಸಮಾನ್ ಫ್ರಮ್ ಆಂಧ್ರಪ್ರದೇಶ್. ಸೊ ಗುಡ್ ಥಿಂಗ್ ಇಸ್ ಇವರು ಕನ್ನಡ ತೆಲುಗು ಎಲ್ಲ ಕಲ್ತ್ಕೊಂಡಿದ್ದಾರೆ. ಆಮೇಲೆ ಇವ್ರ ಮನೆಗೆ ನಾನು ಹೋಗಿದ್ದೆ 2007 ಅಲ್ಲಿ ಮನೆಗೆ ಹೋದ್ರೆ ಅವಾಗ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಕೇಳಿದಿರಲ್ಲ, ಅಲ್ಲಿ ಅವ್ರ ಮನೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಿತ್ತು. ಇವರು ಅವ್ರಿಗೆ ಶಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಟೀಚಿಂಗ್ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್. ಸೊ ಶಿ ಇಸ್ ಆಕ್ಚುಲಿ ಅವ್ರ ಮನೆಗೆ ಬರ್ತಾರೆ, ಅವ್ರ ಹೋಮ್ವರ್ಕ್ ಮಾಡಿಸ್ತಾರೆ. ಆ ಥರ ಶಿ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಹೌ ದ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಕ್ಯಾನ್ ಬಿ ಸರ್ವ್ಡ್. ಸೊ ಅದಕ್ಕೆ ಅವರು ಬಂದು ಇದು ನೋಡಿ ನಿಮ್ಮದೆಲ್ಲ ಮೀಟ್ ಮಾಡಿ ಹೇಗೆ ನೀವು ಕಲಿಸ್ತೀರಾ ಹುಡುಗರಿಗೆ ಮಕ್ಕಳಿಗೆ ಅಂತ ನೋಡ್ತಿದ್ದಾರೆ. ಇವರು ಮಿಸ್ಟರ್ ಪಾರ್ಥ ಸಾರಥಿ ಅಂತ, ಹಿ ಈಸ್ ಅ ಗ್ರೇಟ್ ಪರ್ಸನಾಲಿಟಿ. ಬೆಂಗಳೂರಲ್ಲೆಲ್ಲ ನೋಡಿದ ಎಲ್ಲರಿಗೂ ಗೊತ್ತು, ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು, ವರ್ಲ್ಡ್ ವೈಡ್ ಎಲ್ಲರಿಗೂ ಗೊತ್ತು. ಆ್ಯಂಡ್ ಹಿ ಈಸ್ ಅನ್ ಐ ಟಿ ಮ್ಯಾನ್. ಸೊ ಅವ್ರಿಗೆ ನಿಮ್ಮನ್ನು ನೋಡಬೇಕು ಅಂತ ಇಷ್ಟ ಆಯಿತು. ಹೇಗೆ ಕಲಿತಿದ್ದೀರಾ ಕಲಿಸ್ತೀರಾ ಅಂತ. ಸೊ ಇವರು ಮೈಂಡ್ ಟ್ರೀ ಅಂತ ಒಂದು ಕಾರ್ಪೊರೇಷನ್ ಕೇಳಿದ್ದೀರಾ, ಅದನ್ನ ಕೋ ಫೌಂಡರ್ ಇದೆ ಒಬ್ರು ಸುಮಾರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು. ರೈಟ್, ಅದು ಈಗ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಬೇರೆ ಯಾರೋ ಬಂದು ಅದನ್ನ ಮಾಡ್ಕೊಂಡ್ರೆ ಬೇಕಾದಷ್ಟು ವರ್ಲ್ಡ್ ವೈಡ್ ಆಫೀಸ್ಗಳು ಎಲ್ಲ. ಸೊ ಅದು ಈಗ ರೀಸೆಂಟ್ ಆಗಿ ಇಟ್ಟಿದ್ದಾರೆ, ಬಟ್ ಅವರು ಅದಾದ್ಮೇಲೆ ಅಲ್ಲಿದ್ದಾಗ್ಲೂ ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಿತ್ತು ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ಗೆ, ಎಜುಕೇಷನ್ಗೆ ಎಲ್ಲ ಮಾಡ್ತಿದ್ರು ಆಸ್ ಅ ಕಂಪನಿ. ಬಟ್ ಪರ್ಸ್ನಲಿ ಆಲ್ಸೋ ಅವ್ರಿಗೆ ಬೇಕಾದಷ್ಟು ಇಂಟ್ರೆಸ್ಟ್ ಇದೆ. ಸೊ ಅಗೇನ್ ಅವರು ನನಗೆ ಗೊತ್ತಿದ್ದ ಹಾಗೆ ಮಕ್ಕಳಿಗೆ ಹೆಲ್ಪ್ ಮಾಡೋದು ಎಜುಕೇಷನ್ಗೆ, ಪ್ಲಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಕೇಳಿದಿರಲ್ಲ, ಯಾಕಂದ್ರೂ ಮನೋರೋಗಗಳಿದ್ರೆ ಅವ್ರು ಅದನ್ನ ಅದಕ್ಕೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ಜನಗಳಿಗೆ ಅವೇರ್ನೆಸ್ ಮಾಡಬೇಕು ಅಂತ ಆ ಪ್ರೋಗ್ರಾಮ್ ನಡೀತಾ ಇದೆ. ನಿಮ್ಮ ಹ್ಯಾಂಡ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ರೀಸೆಂಟ್ ಆಗಿ ಶುರು ಮಾಡಿರೋದು ಅಂದರೆ ಒಂದು ಆರ್ಗನೈಸೇಷನ್ ಮಾಡಿಬಿಟ್ಟು 15 ವರ್ಷ ಆದಮೇಲೆ ಯಾರು ಮಕ್ಕಳನ್ನ ಒಪ್ಪಿಕೊಳ್ಳಲ್ಲ ಬಿಟ್ಬಿಡ್ತಾರೆ, ಅವ್ರೆಲ್ಲಾದ್ರೂ ಹೋಗಿ ಏನಾದರೂ ಮಾಡ್ಕೊಂಡಿ. ಬಟ್ ಇವರು ಅಂಥ ಮಕ್ಕಳನ್ನ ಪತ್ತೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಏನಾದರೂ ವರ್ಕ್ ಮಾಡೋಕ್ಕೆ ಸ್ಕಿಲ್, ಇದು ಒಂದು ಸ್ಕಿಲ್ ಅಲ್ವಾ ಮಾಡ್ತಿದ್ದೀರಲ್ಲ, ಅದು ಒಂದು ಹತ್ರ ಸ್ಕಿಲ್ಗಳನ್ನ ಕಲಿಸ್ಬಿಟ್ಟು ಹೋಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ತಿದ್ದೀವಿ.
ಸೊ ಆ ತರ ಬೇಕಾದ್ರೆ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ಬಟ್ ಹೀ ಈಸ್ ಅ ಲೀಡರ್, ರಾಕೇಶ್ ಸುರಿ, ಪ್ರದೀಪ್ ಜಿ ಆ ತರ ಎಲ್ಲ ಮಾಡ್ತಾರಲ್ಲ, ವೆರಿ ಇನ್ಸ್ಪೈರಿಂಗ್ ಲೀಡರ್ಸ್. ನಾವು ಅವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಅವರಿಂದ ಏನಾದ್ರು ಅಂತ ಸ್ವಲ್ಪ ತಂದ್ಕೊಳ್ಬಹುದು. ಸೊ ನಾವು ಸುಮ್ಮನೆ ಬಂದು ಇವನ್ನೆಲ್ಲ ನೋಡಿ ಮೀಟ್ ಮಾಡಿ ಏನ್ ಮಾಡೋಣ ಅಂತ. ನೀವುಗಳೆಲ್ಲ ಸ್ಕೂಲ್ ಹೋಗ್ತಿರಲ್ಲ, ಅವಾಗ ಬಂದು ನಿಮ್ಮನ್ನ ಸ್ಕೂಲ್ಗಳಲ್ಲಿ ಹೇಗೆ ಕಲಿಸ್ತೀವಿ ನಿಮ್ಮನ್ನ ಟೆಸ್ಟ್ ಮಾಡೋಕಾಗ ಮಕ್ಕಳನ್ನ ಜೊತೆ ಮಾಡೋದಕ್ಕೆ. But I think the manual is good if they follow it clearly. And the training. Yeah, please. No.